ನಮಸ್ಕಾರ ಇವತ್ತೊಂದು ರೀತಿಯಲ್ಲಿ ತುಂಬ ಖುಷಿಯಾದ ಸಂಗತಿ ಅಂತ ಹೇಳ್ಬೋದು ನಮ್ಮ ಜೊತೆಗೆ ಇದ್ದಂತಹ ವಿದ್ಯಾರ್ಥಿಯನ್ನು ನಾನು ಹೆಮ್ಮೆಯಿಂದ ಪರಿಚಯ ಇದ್ದೇನೆ ನಮ್ಮ ಜೊತೆಗೆ ರಾಕೇಶ ಕೃಷ್ಣ ಇದ್ದಾರೆ ಯಾಕೆ ಹೆಮ್ಮೆ ಅಂತಂದರೆ ಎರಡು ವಿಷಯಗಳಲ್ಲಿ ಮೊದಲನೇದು ಒಂದು ವಿದ್ಯಾರ್ಥಿಯಾಗಿ ಕೃಷಿಗೆ ಸಂಬಂಧಿಸಿದಂತೆ ಒಂದು ಸಾಧನೆಯನ್ನು ಮಾಡಿದರು ಪರಿಣಾಮವಾಗಿ ಭಾರತ ಸರ್ಕಾರ ಗುರುತಿಸಿತು ನರೇಂದ್ರ ಮೋದಿಯವರು ಇವತ್ತು ಸ್ವತಃ ಅವರ ಜೊತೆ ಮಾತನಾಡಿದರು ಸಂವಾದ ನಡೆಸಿದರು ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಇವತ್ತು ಅವರಿಗೆ ಸಿಗುವಂತಾಯಿತು ನಮ್ಮ ಜೊತೆಗೆ ರಾಕೇಶ್ ಕೃಷ್ಣ ಇದ್ದಾರೆ ಒಟ್ಟು ಯಾವ ರೀತಿ ಅವರ ಇಲ್ಲಿಯವರೆಗೆ ಬಂದಂತಹ ನಡೆ ಇದೆ ಮತ್ತು ಆ ಮುಖೇನ ಯಾವ ಸಾಧನೆಯನ್ನು ಮಾಡಿದಾರಂತ ಒಂದೆರಡು ಮಾತುಗಳು ಅವ್ರ ಜೊತೆಗೆ ನಾವು ಹಂಚಿಕೊಳ್ಳೋಣ ರಾಕೇಶ್ ಒಟ್ಟು ಬಹಳ ಖುಷಿಯಾಗುವಂಥ ಸಂಗತಿ ಏನಂತಂದರೆ ಜಗತ್ತಿಗೆ ಇವತ್ತು ಭಾರತ ಒಂದು ರೀತಿ ವಿಶ್ವಗುರು ಇದೆ ಅಂತಹ ಸಂದರ್ಭದಲ್ಲಿ ಆ ವಿಶ್ವಗುರು ಆಗಲಿಕ್ಕೆ ಇವತ್ತು ಯಾವ ರೀತಿ ನರೇಂದ್ರ ಮೋದಿಯವರು ಮತ್ತು ಅವರ ಒಟ್ಟು ಕಾರ್ಯವೈಖರಿ ಎಲ್ಲ ನೋಡಿದಾಗ ಅಂತಹ ವ್ಯಕ್ತಿಯ ಜೊತೆಗೆ ಇವತ್ತು ನೀವು ಮಾತನಾಡಿದ್ದೀರಿ ಅಂತ ಹೇಳಿದರೆ ನಿಜವಾಗಿ ಅದು ಕೂಡ ಕರ್ನಾಟಕದ ನಮ್ಮ ವಿದ್ಯಾರ್ಥಿಯೊಬ್ಬರು ಮಾತನಾಡಿದ್ದಾರೆ ಅಂತಂದು ಅದು ಕೂಡ ದಕ್ಷಿಣ ಕನ್ನಡ ಒಂದು ವಿದ್ಯಾರ್ಥಿ ಮಾತನಾಡಿದಾಗ ಮೊದಲಿಗೆ ಈ ಪ್ರಶಸ್ತಿ ಬಂತು ಅಂತ ಅನಿಸಿದಾಗ ಅಥವಾ ನಿಮಗೆ ಒಂದು ಮಾಹಿತಿ ಸಿಕ್ಕ ತಕ್ಷಣ ಯಾವ ಒಂದು ರೀತಿಯ ಅನುಭವ ಆಯಿತು ನಿಮಗೆ ಹೇಳಬೇಕು ಅಂತ ಆದರೆ ಬಹಳ ಖುಷಿ ಆಯಿತು ಪ್ಲಸ್ ಅದೇ ನಮಗೆ ಸಿಕ್ಕುವಾಗ ತುಂಬ ಈಗ ರೀಸೆಂಟ್ ಆಗಿ ಅವರು ಹೇಳಿದಷ್ಟೇ ಸೊ ಕೊರೋನಾದಿಂದ ಲಾಕ್ಡೌನ್ ಇದ್ದ ಕಾರಣ ನನಗೆ ಏನನ್ನಿಸಿತ್ತು ಅಂದರೆ ಮೋಸ್ಟ್ಲಿ ಈ ವರ್ಷ ಅವರು ಪ್ರೋಗ್ರಾಮ್ ಮಾಡೋದಿಲ್ಲ ನೆಕ್ಸ್ಟ್ ಇಯರ್ಗೆ ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಅನಿಸಿತ್ತು ಸೊ ನಾನು ಅದರ ಬಗ್ಗೆ ಅಷ್ಟು ಕಾಯ್ತಾನೆ ಇರಲಿಲ್ಲ ಬಟ್ ಲಾಸ್ಟಿಗೆ ಅವರು ಹೇಳಿದಾಗ ಅವರು ವರ್ಚುವಲ್ ಆಗಿ ಮಾಡ್ತೇನೆ ಅಂದರೆ ಮೋದಿ ಅವರೇ ನಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿದರು ಬಹಳ ಖುಷಿಯಾಯಿತು ಫಸ್ಟ್ ಆಫ್ ಆಲ್ ಅವರು ನಮಗೆ ಮೊದಲಿಂದಲೇ ಒಬ್ಬರು ದೊಡ್ಡ ಮೋಟಿವೇಶ್ನಲ್ ಫಿಗರ್ ಆಗಿದ್ದಾರೆ ಸೊ ಅವರು ಮಾತಾಡ್ತಾರೆ ಒಂದು ಆ ಥಾಟ್ ವಾಸ್ ಅಮೇಝಿಂಗ್ ಆ್ಯಂಡ್ ಇವತ್ತು ಫೈನಲ್ ಆಗಿ ಮಾತಾಡಿ ಬಂದಿದ್ದೇನೆ ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಡೇ ಎಸ್ ಈ ಸಾಧನೆ ಅಂತ ಹೇಳಿದ ತಕ್ಷಣವೇ ಪ್ರತಿಯೊಬ್ಬನ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿರ್ತಾವೆ ಆದರೆ ಕೆಲವರು ಮಾತ್ರ ಅದನ್ನು ದಾಟಿಕೊಂಡು ಮುಂದೆ ಹೋಗ್ತಾರೆ ಆ ರೀತಿಯಲ್ಲಿ ಒಂದು ರೀತಿ ನೀವು ದಾಟಿಕೊಂಡು ಮುಂದೆ ಹೋಗಿ ಇದಕ್ಕೆ ಕಾರಣಗಳು ಅನೇಕ ಇರ್ತವೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೇವೆ ಹಾಗೇನೆ ನಮ್ಮ ಶಾಲೆಯ ವಾತಾವರಣ ನಾವು ಇರುವ ಊರಿನ ವಾತಾವರಣ ಇದನ್ನೆಲ್ಲ ಹೇಳಿದಾಗ ನಿಮಗೆ ಈ ಸಾಧನೆಗೆ ಪೂರಕವಾಗಿ ನಿಲ್ಲುವಂತಹ ವಾತಾವರಣಗಳು ನೆನಪಿಸ್ಕೊಳ್ಳೋದಾದರೆ ಏನನ್ನ ನೆನಪಿಸ್ಕೊಳ್ತೀರಾ ಸಾಧನೆ ಪೂರಕ ವಾತಾವರಣ ಅಂದರೆ ನಾನು ಫಸ್ಟಿಗೆ ಹೇಳೋದು ನನ್ನ ಮನೆ ನನ್ನ ಪೇರೆಂಟ್ಸ್ ಖಂಡಿತ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಪೇರೆಂಟ್ಸ್ ಸಪೋರ್ಟಿವ್ ನನ್ನ ಈ ಇನೋವೇಷನ್ ಜರ್ನಿ ಏನು ಆಲ್ಮೋಸ್ಟ್ ಫೋರ್ ಇಯರ್ಸಿಂದ ಅಂದರೆ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಪ್ರತಿ ಸ್ಟೆಪ್ಪಲ್ಲಿ ನನ್ನನ್ನು ಎಂಕರೇಜ್ ಮಾಡ್ತಾ ಬಂದಿದ್ದಾರೆ ಮೋಟಿವೇಟ್ ಮಾಡ್ತಾ ಬಂದಿದ್ದಾರೆ ಅದಾದಮೇಲೆ ನನ್ನ ಫ್ಯಾಮಿಲಿ ಓವರ್ ಆಲ್ ಫ್ಯಾಮಿಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಅದಾದಮೇಲೆ ಏನೇ ಬೇಕಾದರೂ ಮೆಂಟರಿಂಗ್ ಮಾಡಿದ್ದಾರೆ ಗೈಡೆನ್ಸ್ ಕೊಟ್ಟಿದ್ದಾರೆ ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಸೈನ್ಸ್ ಫೀಲ್ಡಿಗೆ ಎಂಟ್ರ್ ಆಗೋಕ್ಕೆ ಕಾರಣ ನನ್ನ ಅಕ್ಕ ರಶ್ಮಿ ಪಾರ್ವತಿ ಅಂತ ಅವಳು ಅಟ್ ಪ್ರೆಸೆಂಟ್ ಜರ್ಮನಿಯ ಡ್ರೆಸ್ಡನ್ ಯೂನಿವರ್ಸಿಟಿ ಮ್ಯಾಕ್ಸ್ ಫ್ಲ್ಯಾಂಕ್ ಇನ್ಸ್ಟಿಟ್ಯೂಟಲ್ಲಿ ಸೆಲ್ ಬಯಾಲಜಿ ಮೇಲೆ ಪಿ ಎಚ್ ಡಿ ಮಾಡ್ತಿದ್ದಾಳೆ ಸೊ ನಾನು ಚಿಕ್ಕದಿದ್ದಾಗ ಅವಳು ಕೂಡ ಇದೇ ಥರ ಎಲ್ಲ ಮಾಡ್ತಿದ್ಲು ಸೊ ಅವಳು ಮಾಡ್ತಿದ್ದಾಗ ನಾನು ಕೂಡ ಅವಳ ಹತ್ರ ಹೋಗಿ ಈ ಥರ ಹೆಲ್ಪ್ ಮಾಡ್ತಿದ್ದೆ ಪ್ಲಸ್ ನೋಡ್ತಿದ್ದೆ ಅದರಿಂದಾಗಿ ಒಂದು ಸ ಒಂದು ಸರ್ಟನ್ ಇಂಟ್ರೆಸ್ಟ್ ಬಂತು ನನಗೆ ಸೈನ್ಸ್ ನಂಗೆ ಕೂಡ ಆಗ್ತಿತ್ತು ಇದೇ ಥರ ನಾನು ಮಾಡಬೇಕು ನನಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಇಡೀ ವರ್ಲ್ಡ್ಗೆ ಗೊತ್ತಾಗೋ ಥರ ಆಗಬೇಕು ಅಂತ ಸೊ ಆ ಥರ ಇಂಟ್ರೆಸ್ಟ್ ಬಂತು ಅದಾದಮೇಲೆ ಈಗಿನ ನಾನು ಏನು ಮೆಷಿನ್ ಮಾಡಿದ್ದೇನೋ ಇಟ್ಸ್ ಅ ಸೋಯಿಂಗ್ ಮೆಷಿನ್ ಎಗ್ರಿಕಲ್ಚರ್ ರಿಲೇಟೆಡ್ ಸೊ ನನ್ನ ಫ್ಯಾಮಿಲಿ ನಾವು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ನವರು ನಮಗೆ ಫೀಲ್ಡ್ ಇದೆ ತೋಟ ಇದೆ ಎಲ್ಲ ನಾವು ವಿ ಹ್ಯಾವ್ ಅವರ್ ಓನ್ ಅಗ್ರಿಕಲ್ಚರಲ್ ಫೀಲ್ಡ್ ಸೊ ಯಾವ ಥರ ಅಂದರೆ ನಾನಲ್ಲಿ ಹೋಗಿ ಕೆಲಸ ಮಾಡ್ತಿದ್ದದೆಲ್ಲ ನೋಡ್ತಿದ್ದೆ ಡೈಲಿ ಅಪ್ಪನ ಜೊತೆ ಅಕ್ಕನ ಜೊತೆ ಎಲ್ಲ ಹೋಗ್ತಿದ್ದೆ ಸೊ ಹೋಗ್ತಿದ್ದಾಗ ಡೈಲಿ ಪ್ರಾಬ್ಲಮ್ಸ್ ನೋಡ್ತಿದ್ದೆ ಈ ಥರ ಆಗ್ತಾ ಇದೆ ಸ್ಕಿಲ್ಡ್ ಲೇಬರರ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಪ್ರಾಬ್ಲಮ್ ಅಂದರೆ ಲೇಬರರ್ಸ್ ನಾರ್ಮಲ್ ಆಗಬೇಕು ನಮಗೆ ಏನು ಮಾಡಿರ್ತೀವಿ ಅಂತ ಗೊತ್ತಿರೋ ಸ್ಕಿಲ್ಡ್ ಲೇಬರರ್ಸ್ ಬೇಕು ಯಾ ಸೊ ಆ ಸ್ಕಿಲ್ಡ್ ಲೇಬರರ್ಸ್ ಇವತ್ತು ಫಸ್ಟ್ ಆಫ್ ಆಲ್ ನಂಬರ್ ಡಿಕ್ರೀಸಿಂಗ್ ಆ್ಯಂಡ್ ಇರೋ ನಂಬರ್ಗೆ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಆಬ್ವಿಯಸ್ಲಿ ಸೊ ನನಗೆ ನನ್ನ ಅಕ್ಕಂತರ ಮೆಡಿಸಿನಲ್ ಲೈನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಮೆಕ್ಯಾನಿಕಲ್ ಸೈಡಲ್ಲಿ ಇಂಟ್ರೆಸ್ಟ್ ಇತ್ತು ಮೆಷಿನರಿ ಇನ್ವೆನ್ಷನ್ ಅಂತ ಸೊ ಆ ತರ ಯಾವ ರೀತಿನಲ್ಲಿ ನಾನು ಎಫೋರ್ಡೆಬಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಆಗಿ ಒಂದು ಮೆಷಿನನ್ನು ಫಾರ್ಮರ್ಸ್ಗೆ ಯೂಸ್ ಮಾಡ್ಬೋದು ಅಂತ ಒಂದು ಐಡಿಯಾ ಡ್ರೀಮ್ ಇತ್ತು ಅದೇ ತರ ವರ್ಕ್ ಮಾಡಿ ಮಾಡಿ ನಾನು ಈ ಒಂದು ಇನ್ನೋವೇಷನ್ ಮಾಡಿದ್ದು ಇನ್ನೊಂದು ಪಾರ್ಟ್ ಯೋಚನೆ ಮಾಡಿದಾಗ ಒಂದು ಮನೆ ನಮ್ಮನ್ನ ಮೇಲಕ್ಕೆ ತಂದು ಇದು ಮಾಡ್ತೀನಿ ಮುಂದಿನ ಪಾಠಶಾಲೆ ಅಂದ್ರೆ ನಿಜವಾದ ಶಾಲೆ ಈ ಶಾಲೆ ವಾತಾವರಣ ಕೂಡ ನಮ್ಮ ಸಾಧನೆಗೆ ಪೂರಕವಾಗಿ ನಿಂತ್ಕೊಳ್ಳುತ್ತೆ ಅದನ್ನ ನೆನಪಿಸಿಕೊಳ್ಳೋದಾದ್ರೆ ನೀವು ವಿವೇಕಾನಂದ್ಲಮ್ಲ ಶಾಲೆಯ ವಿದ್ಯಾರ್ಥಿ ಆಗಿ ಆ ಶಾಲೆಯ ವಾತಾವರಣ ಅಲ್ಲಿರತಕ್ಕಂತ ಶಿಕ್ಷಕರು ಯಾವ ರೀತಿ ನಿಮಗೆ ಸಹಕಾರ ಕೊಟ್ಟರು ನಾನು ಎಲ್ ಕೆ ಜಿ ಇಂದ ಹತ್ತನೇ ಕ್ಲಾಸ್ ತನಕ ಅಂದ್ರೆ ಹನ್ನೆರಡು ವರ್ಷ ಭರ್ತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಸ್ಟೂಡೆಂಟ್ ನಾನು ಸೊ ಹೇಳಬೇಕು ಅಂತ ಆದರೆ ನನ್ನ ಲೈಫಿನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ವೆಲ್ ಇಯರ್ಸ್ ಪ್ಯಾನ್ ಅದು ಎಷ್ಟು ಅಂದರೆ ನನ್ನ ಅಲ್ಲಿನ ಟೀಚರ್ಸ್ ಕೂಡ ಅಷ್ಟೇ ಎಕ್ಸ್ಟ್ರೀಮ್ಲಿ ಮೋಟಿವೇಟಿಂಗ್ ಟೀಚರ್ಸ್ ನಮ್ಮ ಹೆಡ್ ಮಾಸ್ಟರ್ ಇರ್ಬೋದು ಬೋ ಅಂದರೆ ಮ್ಯಾನೇಜ್ಮೆಂಟ್ ಇರ್ಬೋದು ಟೋಟಲ್ ಆಗಿ ಸ್ಕೂಲ್ ಹ್ಯಾಸ್ ಸ್ಟುಡ್ ಬಿಹೈಂಡ್ ಮೀ ಫಾರ್ ಎವ್ರಿಥಿಂಗ್ ಐ ವ್ ಎವರ್ ಡನ್ ಇವತ್ತು ಏನು ಇಲ್ಲಿ ತನಕ ರೀಚ್ ಆಗಿದ್ದೀನೋ ಇಟ್ಸ್ ಬಿಕಾಸ್ ಆಫ್ ದೆಮ್ಮ ಪ್ಲಸ್ ಹೇಳಬೇಕು ಅಂತ ಆದರೆ ಅಕಾಡೆಮಿಕಲಿ ಆ್ಯಂಡ್ ಈ ಇನೋವೇಷನ್ ಬೇರೆ ಫೀಲ್ಡಲ್ಲಿರ್ಬೋದು ದೇ ಆರ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಕಾಂಪಿಟೀಷನ್ಸ್ಗೆ ಕಳಿಸ್ತೀವಿ ಇರ್ತಾರೆ ನಾವೇ ಏನಾದ್ರು ಮಾಡ್ಬೇಕು ಅಂತ ಸಪೋರ್ಟ್ ಮಾಡ್ತಿರ್ತಾರೆ ಸೊ ಬೇಸಿಕಲಿ ನನ್ನ ಗೈಡ್ಸ್ ಮೆಂಟರಿಂಗ್ ಎಲ್ಲ ಅವರೇ ಮಾಡ್ತಿದ್ರು ಅದಾದ ಮೇಲೆ ನಿಮ್ಗೆ ಗೊತ್ತಿರ್ಬೋದು ವಿವೇಕಾನಂದ ಅಂದರೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ ಸೊ ಇರ್ಬೋದು ಉದ್ಯೋಗ ಮೇಳ ಇರ್ಬೋದು ಲಾಸ್ಟ್ ಇಯರ್ ಒಂದು ಅನ್ವೇಷಣ ಅಂತ ಒಂದು ಎಗ್ರಿಕ ಎಗ್ರಿ ಟಿಂಕರಿಂಗ್ ಹೌದು ಸೊ ಅಲ್ಲಿ ಕೂಡ ಅದೇ ಬೇರೆ ಅದು ಸ್ಟೇಟ್ ಲೆವೆಲ್ ಫೇರ್ ಆಗಿತ್ತು ಬೇರೆ ಡಿಸ್ಟ್ರಿಕ್ಟಿಂದ ಬಂದವರು ಅವರು ಬಂದು ಅವ್ರ ಕಾನ್ಸೆಪ್ಟ್ ಶೋ ಮಾಡ್ತಿದ್ದಾಗ ಐ ಹವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಅದರ್ ಸ್ಟಾಲ್ಸ್ ಆ್ಯಕ್ಚುಲಿ ಅಂದರೆ ಅವ್ರ ಸ್ಟಾಲಿಗೆ ಹೋಗೋದು ಮಾತಾಡ್ಸೋದು ನೋಡೋದು ಐ ಹವ್ ಲರ್ನ್ ಸೋ ಮೆನಿ ಥಿಂಗ್ಸ್ ರಿಯಲಿ ಅದಾದ್ಮೇಲೆ ನಾಟ್ ಓನ್ಲಿ ಅನ್ವೇಷಣ ಬೇರೆ ಕಾಂಪಿಟೀಷನ್ಗೆ ನ್ಯಾಷನಲ್ ಆಗಿರಲಿ ಸ್ಟೇಟ್ ಆಗಿರಲಿ ಬೇರೆ ಕಡೆಗೆ ಹೋಗಿದ್ದ ಕೂಡ ಸೇಮ್ ಬೇರೆ ಸ್ಟಾಲ್ಗೆ ಹೋಗಿ ಮಾತಾಡ್ತಿದ್ದಾಗ ಸಾಕಷ್ಟು ಕಲಿಯೋಕ್ಕೆ ಎಕ್ಸ್ಪೀರಿಯನ್ಸಿಂದ ಕಲಿತೀವಿ ಎಷ್ಟು ಅಂದರೆ ಹೇಳಕ್ಕೆ ಸಾಧ್ಯ ಅದು ಆ್ಯಂಡ್ ಆ ಎಕ್ಸ್ಪೀರಿಯೆನ್ಸ್ ಏನು ಹೇಳುತ್ತೆ ಅಂದರೆ ಯು ಹ್ಯಾವ್ ಟು ಕೀಪ್ ವರ್ಕಿಂಗ್ ಅಂದರೆ ಯಾವುದೇ ಪ್ರಾಬ್ಲಮ್ ಬಂದು ಕೂಡ ನಿಲ್ಸ ನಿಲ್ಸಿಕ್ ಹೋಗಬಾರ್ದು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ರೆ ಯು ವಿಲ್ ಫೈಂಡ್ ಅ ಸೊಲ್ಯೂಷನ್ ನೋ ಮ್ಯಾಟರ್ ವಾಟ್ ಸೊ ಅದೇ ಟೀಚರ್ಸ್ ಅಂತೂ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಇದ್ದರು ಏನು ಬೇಕೋ ಹೆಲ್ಪ್ ಮಾಡ್ತಿದ್ರು ಆ್ಯಂಡ್ ಅಟ್ ಪ್ರೆಸೆಂಟ್ ನಾನು ಎಕ್ಸ್ಪರ್ಟ್ ಪ್ರೀ ಯುನಿವರ್ಸಿಟಿ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದೀನಿ ಫಸ್ಟ್ ಪಿ ಯು ಸೊ ಅಲ್ಲಿ ಕೂಡ ಅಷ್ಟೇ ಚೇರ್ಮೆನ್ಸ್ ಅವರು ಇರ್ಬೋದು ಪ್ರಿನ್ಸಿಪಾಲ್ಸ್ ಅವರು ಇರ್ಬೋದು ಎವ್ರಿಬಡಿ ಇಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಸಪೋರ್ಟಿವ್ ಸೊ ಅವರಿಂದಾಗಿ ನಾನು ಇವತ್ತು ತಿಳಿದೇನೆ ಕೊನೆಯ ಪ್ರಶ್ನೆ ಅಂದರೆ ಸಂದೇಶ ಅನ್ನೋದು ಬಹಳ ದೊಡ್ಡ ಅನ್ಸುತ್ತೆ ಯಾಕಂದ್ರೆ ಸಾಧನೆಗೆ ಎಂಡ ನಿತ್ಯ ನಿರಂತರ ಕಲಿಕೆಯ ಭಾಗ ಆದರೆ ಅನೇಕ ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ಭಾವನೆಗಳಿರ್ತವೆ ಇಂಥ ಒಂದು ಆಗಿ ಹೇಗೆ ಪರಿವರ್ತಿಸಬಹುದು ಅಂತ ಒಂದು ಸಲಹೆ ಕೊಡುವುದಾದರೆ ಏನನ್ನ ಕೊಡ್ತೀರಿ ವಿದ್ಯಾರ್ಥಿ ನೀವೀಗ ಒಂದು ಹೇಳಿದ್ರಿ ಒಂದು ಮಾತು ಸಾಧನೆ ಅಂದರೆ ತುಂಬ ಮೇಲಿದು ಎಂಡ್ ಇಲ್ಲ ಅಂತ ಅದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ನಾನು ಇವತ್ತು ಮೋದಿಯವ್ರ ಜೊತೆ ಮಾತಾಡ್ತಿದ್ದಾಗ ತುಂಬಾ ರತ್ನದಂತ ಮಾತಾಡಿದ್ರು ಅವರು ಏನು ಹೇಳಿದರು ಅಂದ್ರೆ ದಿಸ್ ಇಸ್ ನಾಟ್ ದ ಎಂಡ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತೂ ಎಂಡ್ ಅಂತ ಯಾವುದಕ್ಕೂ ಇಲ್ಲ ಎಲ್ಲೇ ಇಲ್ಲ ಬಾನಿಗೆಲ್ಲೇ ಎಲ್ಲಿದೆ ಅಂತ ಹೇಳ್ತಾರೆ ಸೊ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಇನ್ನು ವಾಟ್ ಐ ಡೂ ಬೆಸ್ಟ್ ಐ ಹ್ಯಾವ್ ಟು ಡೂ ದ್ಯಾಟ್ ಅಂತ ಹೇಳಿದರು ಪ್ಲಸ್ ಏನೇ ಮಾಡ್ತಿದ್ರು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಬೇಕು ನೇಷನ್ಗೋಸ್ಕರ ವರ್ಕ್ ಮಾಡಬೇಕು ಸೊ ಈಗ ಬ ತುಂಬ ಜನ ಹೇಗಿರ್ತಾರೆ ಅಂದರೆ ತುಂಬ ಜನ ನೋ ಅಫೆನ್ಸ್ ಬಟ್ ಹೇಗಿರುತ್ತೆ ಅಂದರೆ ಫೀಲಿಂಗು ಒಂದು ಕಾಂಪಿಟೀಷನ್ ಇದೆಯಲ್ಲ ಕಾಂಪಿಟೀಷನ್ಗೋಸ್ಕರ ಅಂತ ಮಾಡ್ತಾರೆ ಬಟ್ ಅದನ್ನು ಬಿಟ್ಟು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಏನೋ ಒಂದು ನಮ್ಮ ಒಳಗೊಂದಿರುತ್ತೆ ಇದು ಮಾಡಬೇಕು ಈ ಥರ ಆಗಬೇಕು ಅಂತ ಸೊ ಅದನ್ನು ನೋಡಿಕೊಂಡು ಅದಕ್ಕೋಸ್ಕರ ಫಾರ್ ಸೆಲ್ಫ್ ಸರ್ಟನಿಟಿ ಆ್ಯಂಡ್ ಆ ಥರ ನಮ್ಮ ನಾಲೆಜಲ್ಲಿ ಏನಿದೆ ಅದನ್ನು ವಿ ಹ್ಯಾವ್ ಟು ಡೂ ಅವರ್ ಬೆಸ್ಟ್ ಆ್ಯಂಡ್ ಕಂಪೇರ್ ಮಾಡೋದಕ್ಕಿಂತ ವಿ ಹ್ಯಾವ್ ಟು ಬಿ ಬೆಟರ್ ದ್ಯಾನ್ ಅವರ್ ಪ್ರೀವಿಯಸ್ ಸೆಲ್ಫ್ಸ್ ಸೊ ಆ ಥರ ಹೇಳಿದರು ಮೋದಿ ಅವರು ಆ್ಯಂಡ್ ವಿನಮ್ರತೆಯಿಂದ ಇರಬೇಕು ಎಷ್ಟು ಬಂದರೂ ವಿ ಹ್ಯಾವ್ ಟು ಕಂಟಿನ್ಯೂ ವರ್ಕಿಂಗ್ ಆ ಥರ ಹೇಳಿದರು ಪ್ಲಸ್ ಅದೇ ಸಾಧನೆ ಏನಂತೀನಿ ಅಂದರೆ ಕೀಪ್ ವರ್ಕಿಂಗ್ ಡೋಂಟ್ ಸ್ಟಾಪ್ ನೋ ಮ್ಯಾಟರ್ ಹೌ ಹಾರ್ಡ್ ದ ಪ್ರಾಬ್ಲಮ್ಸ್ ಕಮ್ ಕೊನೆಗೆ ಒಂದು ನಿಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಪ್ಲಸ್ ಮನೆಯಲ್ಲಿದ್ದವ್ರು ಈಗ ಕೊರೋನಾ ಲಾಕ್ಡೌನಿಂದಾಗಿ ಅದು ಸಿಗಲ್ಲ ಇದು ಸಿಗಲ್ಲ ಅಂತ ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ನಾನು ಕೊರೋನಾವನ್ನು ಒಂದು ಅಪರ್ಚುನಿಟಿ ಥರ ಯೂಸ್ ಮಾಡಿಕೊಂಡೆ ಅಂತೂ ಈಗ ನಾನು ಹಾಸ್ಟೆಲಲ್ಲಿ ಕಲಿತಿದ್ದೀನಿ ಸೊ ಈಗ ಸ್ವಲ್ಪ ಈ ಇನೋವೇಷನ್ ಕಡೆಗೆ ಕಾನ್ಸಂಟ್ರೇಷನ್ ಆಲ್ಮೋಸ್ಟ್ ಕಡಿಮೆ ಅಂತ ಕಡಿಮೆ ಆಗ್ತಾ ಇದೆ ಬಟ್ ಈ ಸಿಕ್ಸ್ ಮಂತ್ಸ್ ವಾಸ್ ಲೈಕ್ ಬ್ಲೆಸಿಂಗ್ಸ್ ಇನ್ ಡಿಸ್ಗೈಸ್ ಅಂತಾರೆ ಸೊ ಮನೆಯಲ್ಲೇ ಕೂತು ನಾನು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಿದ್ದೆ ಎಕ್ಸ್ಪರಿಮೆಂಟ್ಸ್ ಮಾಡ್ತಿದ್ದೆ ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಮತ್ತೆ ಮಾಡ್ತಿದ್ದೆ ಫೈನ್ ಟ್ಯೂನ್ ರಿವೈ ರೀಡಿಫೈನ್ ಮಾಡ್ತಿದ್ದೆ ಮಾಡೆಲನ್ನು ಸೊ ಆ ಥರ ಆಗಿ ಯಾವ ಟೈಮ್ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಬಿಕಾಸ್ ನಾನೊಂದು ಹೇಳ್ತೀನಿ ವರ್ಲ್ಡಲ್ಲಿರೋ ಎಲ್ಲ ಅಚೀವರ್ಸ್ಗೆ ಕೂಡ ಫಾರ್ಟಿ ಏಯ್ಟ್ ಅವರ್ಸ್ ಹಂಡ್ರೆಡ್ ಅವರ್ಸ್ ಸಿಕ್ಕಿಲ್ಲ ಟ್ವೆಂಟಿ ಫೋರ್ ಅವರ್ಸೇ ಸಿಗೋದು ನಮಗೂ ಕೂಡ ಅಷ್ಟೇ ಟೈಮ್ ಸಿಗೋದು ಸೊ ಇರುವ ಟೈಮಲ್ಲಿ ನಾವು ಹೇಗೆ ಮಾಡ್ತೀವಿ ವಿ ಹ್ಯಾವ್ ಟು ಡೂ ಅವರ್ ಬೆಸ್ಟ್ ಆ್ಯಂಡ್ ಎವ್ರಿಬಡಿ ಐ ವುಡ್ ಲೈಕ್ ಟು ಸೇ ದರ್ ಇಸ್ ನೋ ಡಿಫಿಕಲ್ಟಿ ದಟ್ ಯು ಕೆ ನಾಟ್ ಗೋ ಥ್ರೂ ಎವ್ರಿಥಿಂಗ್ ಹ್ಯಾಸ್ ಅ ಸೊಲ್ಯೂಷನ್ ಸೊ ಕೀಪ್ ವರ್ಕಿಂಗ್ ತುಂಬ ಖುಷಿಯಾಯಿತು ಮತ್ತು ಈ ಸಣ್ಣ ವಯಸ್ಸಿನಲ್ಲಿ ಸಾಧನೆ ಅನ್ನೋದಕ್ಕಿಂತ ಈ ರೀತಿ ಯೋಚನೆ ಇಟ್ಕೊಂಡು ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತದೆ ಆ ವಿಶ್ವಾಸ ಗೊತ್ತಾಗ್ತದೆ ಆ ಮಾತುಗಳಲ್ಲೇ ಗೊತ್ತಾಗ್ತದೆ ಹಾಗಾಗಿ ಅನೇಕ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ದೇಶದಲ್ಲಿ ಅವರೆಲ್ಲರೂ ಮೇಲಕ್ಕೆ ಬರುವಂತಾಗಲಿ ಅವರ ಪ್ರತಿಭೆಯನ್ನು ತೋರಿಸ್ಲಿ ದೇಶಕ್ಕೋಸ್ಕರ ಏನಾದರೂ ಸಾಧನೆ ಆಗಬೇಕು ಮತ್ತು ಈಗಾಗಲೇ ಆ ದಿಕ್ಕಿನ ಕಡೆಗೆ ಭಾರತ ನಡೀತಾ ಇದೆ ಹೌದು ಭಾರತ ಖಂಡಿತವಾಗಿ ಜಗಜ್ಜನೇ ಭಾರತ ಅಂತ ನಾವೇನು ಹೇಳ್ತಿದ್ವಿ ಆ ಕಡೆ ನಡೀತಾ ಇದೆ ಈ ರೀತಿಯ ಉದಾಹರಣೆಗಳು ಇನ್ನೊಂದಿಷ್ಟು ಒಂದು ಮೆಟ್ಲು ಮೇಲಕ್ಕೆ ಹೋದಂಗೆ ಅನ್ನುವ ಅನ್ನುವಂಥ ಒಂದು ಭಾಸವಾಗ್ತದೆ ಖಂಡಿತ ತುಂಬಾ ಧನ್ಯವಾದ ಇಲ್ಲಿವರೆಗೆ ನಮ್ಮ ಜೊತೆಗೆ ಮಾತನಾಡಿದಂಥದ್ದು ಇನ್ನಷ್ಟು ಎತ್ತರಕ್ಕೆ ಬೆಳೀರಿ ಮತ್ತು ಭಾರತದ ಏನು ಹೆಸರಿದೆ ನೇಮಿದೆ ಅದನ್ನು ಇನ್ನಷ್ಟು ಮೇಲಕ್ಕೆ ತಗೊಂಡು ಹೋಗುವಂತಾಗಿ ಅಂತ ಹೇಳ್ತಾ ನಮಸ್ತೆ